ಇದು ಸುಪ್ರೀಂ ಕೋರ್ಟ್ ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನ ಬೆಂಚ್ ರೆಕಮೆಂಡ್ ಮಾಡಿರೋದು ಅದನ್ನ ಪ್ರಸ್ತಾಪವನ್ನ ನಾನು ಮಾಡಿದ್ದೇನೆ ಅದ ಜೊತೆಗೆ ಇಷ್ಟೆಲ್ಲ ಗೊತ್ತಿದ್ದು ಅಡ್ವೊಕೇಟ್ ಆಗಿರತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾರತೀಯ ಜನತಾ ಪಕ್ಷದ ಬದ್ಧತೆ ಬಗ್ಗೆ ಮಾತಾಡ್ತಾರೆ ಸಂಭಾವ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ ಅವರು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ನಾವು ಒಳಮೀಸಲಾತಿಗೆ ಬದ್ಧತೆ ಇದ್ದೀವಿ ಅಂತ ಹೇಳಿ ಒಳಮೀಸಲಾತಿಯನ್ನ ಮಾಡೇ ತೀರ್ತೀವಿ ಅಂತ ವೇದಿಕೆ ಮೇಲೆ ಹೇಳ್ತಾರೆ ಮೊದಲನೇ ಸೆಷನ್ ನಲ್ಲಿ ವೇದಿಕೆ ಮೇಲೆ ಹೇಳ್ತಾರೆ ಮೊದಲನೇ ಸೆಷನ್ ಅಲ್ಲ ವೇದಿಕೆ ಮೇಲೆ ಹೇಳ್ತಾರೆ ಮೊದಲು ವೇದಿಕೆ ಮೇಲೆ ಹೇಳಿ ಸಾರ್ವಜನಿಕರ ಮುಂದೆ ಒಂದು 25 30 ಜನ ಮುಂದೆ ಹೇಳಿ ಕೆಳಗಡೆ ಇಳಿದು 5 ನಿಮಿಷದಲ್ಲಿ ನಾಟ್ ಒನ್ 24 ಅವರ್ಸ್ 5 ನಿಮಿಷದಲ್ಲಿ ಇತರೆ ಸಮಾಜದವರು ಬಂದು ಕೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಮಾಡೋದಿಲ್ಲ ನಾನು ಮಾಡಲಿಲ್ಲ ಮುಖ್ಯಮಂತ್ರಿ ಆದಾಗ ನಾನು ಒಳ ಮೀಸಲಾತಿ ಮಾಡಲಿಲ್ಲ ನೀವು ದಯವಿಟ್ಟು ಎದುರುಕೊಂಬೇಡಿ ಅಂತ ಹೇಳಿಬಿಟ್ಟಿದ್ದೆ ನಾನು ವೇದಿಕೆ ಹೇಳಿದಂತ ಸಾರ್ವಜನಿಕರ ಮುಂದೆ ಹೇಳಿದಂತ ಮಾಧ್ಯಮದ ಮುಂದೆ ಹೇಳಿದಂತ ಒಂದು ಮಾತು ಮತ್ತೆ 5 ನಿಮಿಷದಲ್ಲಿ ಅವರ ಬದಲಾವಣೆ ನಿಜವಾದ ಬೈಲಾಟ ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಆವತ್ತಾಗಿತ್ತು ಅದಾದ ನಂತರ ನಾನು ಪ್ರಶ್ನೆ ಮಾಡುತ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಂತ್ರ ಅಂದ್ರೆ ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು ಚುನಾವಣೆಯಲ್ಲಿ ಹೇಳಿದ್ರು ಕ್ಯಾಬಿನೆಟ್ ನ ಮೊದಲೇ ಸದನದಲ್ಲಿ ನಾನು ಮೊದಲನೇ ಸದನದಲ್ಲಿ ನಾನು ಒಳಮೀಸಲಾತಿಯನ್ನು ಜಾರಿ ಮಾಡುತ್ತೇನೆ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಮುಗಿತು ಒಂದು ಕಡೆ ಪ್ರಸ್ತಾಪನೆ ಇಲ್ಲ ಒಳ ಮೀಸಲಾತಿಯ ಬಗ್ಗೆ ಚರ್ಚೆಗಳಿಲ್ಲ ನಮ್ಮ ಬಗ್ಗೆ ಮಾತಾಡ್ತಾರೆ ನಮ್ಮ ಬಗ್ಗೆ ಸಂವಿಧಾನದ ರೀತಿಯಲ್ಲಿ ಒಬ್ಬ ಮಂತ್ರಿಯಾಗಿ ಅವರ ರೀತಿ ಕಾನೂನು ಚೌಕಟ್ಟಿನಲ್ಲಿ ಸಂಸತ್ತಿನಲ್ಲಿ ಚರ್ಚೆ ಮಾಡಬೇಕು ಉತ್ತರಗಳು ಕೊಡಬೇಕು ಕೊಟ್ಟಿದ್ದೇನೆ ಬಿಜೆಪಿಗೆ ಬದ್ಧತೆ ಇದೆ ನಾವು ರೆಕಮೆಂಡ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ ಒಬ್ಬ ಕಾನೂನು ಪದವಿದಾರ ಹೇಳಿದ್ದಕ್ಕೆ ಇಚ್ಛೆ ಪಡ್ತೇನೆ ಆಂಧ್ರಪ್ರದೇಶದಲ್ಲಿ ಒಳಮೀಸಲಾತಿ ಜಾರಿಗೆ ಮಾಡಿದ್ರು ಡಿಸಿಷನ್ ಆಯಿತು ಶೆಡ್ಯೂಲ್ 9 ಸೇರೋಗೆ ಮೊದಲು ಒಳಮೀಸಲಾತಿ ತಮಿಳುನಾಡಲ್ಲಿ ಜಾರಿಗೆ ತಂದಿದ್ದರು ಆಂಧ್ರಪ್ರದೇಶದಲ್ಲಿ ಒಳಮೀಸಲಾತಿ ಜಾರಿಗೆ ಬಂದ 24 ಗಂಟೆಯಲ್ಲಿ ಒಳಮೀಸಲಾತಿ ಆ ರಾಜ್ಯದಲ್ಲಿ ಜಾರಿಗೆ ತಂದು ಮೀಸಲಾತಿಯನ್ನು ಕೊಟ್ಟಿದ್ದರು ಒಳಮೀಸಲಾತಿಯ ಆಧಾರದ ಮೇಲೆ ಅನೇಕ ಶೋಷಿತ ವರ್ಗಕ್ಕೆ ಮೀಸಲಾತಿ ವಂಚಿತರಾದಂತ ಜನಗಳಿಗೆ ಉದ್ಯೋಗನೂ ಸಿಕ್ಕಿತ್ತು ಶಿಕ್ಷಣದಲ್ಲಿ ಅವಕಾಶನೂ ಸಿಕ್ಕಿತ್ತು ದಾಖಲೆಗಳಿದೆ